ಮಂಗಳೂರು ಮೋತಿಮಹಲ್ ಸಭಾಂಗಣದಲ್ಲಿ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆಯ ಪ್ರಯುಕ್ತ ಕನ್ಯಾಡಿ ಸೇವಾ ಭಾರತಿ ಸಂಸ್ಥೆ ಆಯೋಜಿಸಿದಂತಹ ರಾಜ್ಯ ಮಟ್ಟದ ರಿಯಹ್ಯಾಬ್ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು, ಬಡವರ ಕಾಳಜಿ ಇರುವಂತಹ ಅನೇಕ ಮಂದಿಯನ್ನ ನೋಡಿದ್ದೇನೆ, ಆದರೆ ಒಬ್ಬ ಶಾಸಕನಾಗಿ ಬಡವರ ಪರವೇ ಸದಾ ವಕಾಲತ್ತು ವಹಿಸಿ ಮಾತನಾಡುವಂತಹ ಮತ್ತು ಬಡವರ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರುವ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಗುಣವನ್ನ ನಾನು ಅಭಿನಂದಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ರಾಜ್ಯದಲ್ಲಿ ಒಟ್ಟು 25,000 ಮಂದಿ ಬೆನ್ನುಮೂಲೆ ಮುರಿತಕ್ಕೊಳಗಾಗಿ ಬೆಡ್ ರೆಸ್ಟ್ ನಲ್ಲಿದ್ದಾರೆ. ಅವರಿಗೆ ಸರ್ಕಾರ ತಿಂಗಳಿಗೆ 1,400 ರೂಪಾಯಿ ಮಾಸಾಶನ ನೀಡುತ್ತಿದೆ. ಬೆನ್ನುಮೂಲೆ ಮುರಿತಕ್ಕೊಳಗಾಗಿ ಮಲಗಿದ್ದಲ್ಲೇ ಕಾಲ ಕಳೆಯುವವರಲ್ಲಿ ಯುವಕರು ಮಕ್ಕಳು ಇದ್ದಾರೆ. ಇಂಥವರ ಪರ ವಿಧಾನಸಭೆಯಲ್ಲಿ ಧ್ವನಿ ಎತ್ತುವ ಮೂಲಕ ಪುತ್ತೂರು ಶಾಸಕರು ಆ ಕುಟುಂಬಕ್ಕೆ ಆಸರೆ ನೀಡುವಂತೆ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ಇದಕ್ಕೆ ನಾನು ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಎಂದು ಸಚಿವರು, ನಾನು ನಿಮ್ಮ ಸಮಸ್ಯೆಯನ್ನ ಆಲಿಸಿದ್ದೇನೆ, ನಿಮ್ಮನ್ನು ಕಂಡು ನನ್ನ ಮನಸ್ಸಿಗೂ ದುಃಖವಾಗಿದೆ, ಸರ್ಕಾರದ ಜೊತೆ ಚರ್ಚಿಸಿ ನಿಮಗೆ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯಗಳನ್ನ ವೃದ್ಧಿಸುವಲ್ಲಿ ಕ್ರಮ ಕೈಗೊಳ್ತೇನೆ ಎಂದು ಹೇಳಿದ್ರು. ಇನ್ನು ಬೆನ್ನುಮೂಳೆ ಮುರಿತಕ್ಕೊಳಗಾಗಿ ಬೆಡ್ ರೆಸ್ಟ್ ನಲ್ಲಿರುವಂತಹ ರಾಜ್ಯದ ಎಲ್ಲಾ 25,000 ಮಂದಿಗೂ ತಿಂಗಳಿಗೆ 5,000 ರೂಪಾಯಿ ನೀಡುವಂತೆ ಅಶೋಕ್ ರೈ ಅವರು ತಿಳಿಸಿದ್ದಾರೆ. ಇನ್ನು ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಸಭೆಯಲ್ಲಿದ್ದ ಸುಮಾರು 200 ಮಿಕ್ಕಿ ಬೆನ್ನುಮೂಳೆ ಮುರಿತಕ್ಕೊಳಗಾದ ಮಂದಿಯ ಬಲಿ ಬಂದು ಶಾಸಕರು ಸಾಂತ್ವನವನ್ನ ತಿಳಿಸಿದ್ದಾರೆ. ಈ ಪೈಕಿ ಇಬ್ಬರು ಪುಟ್ಟ ಮಕ್ಕಳ ಪರಿಸ್ಥಿತಿಯನ್ನ ಕಂಡ ಶಾಸಕರು ಕಣ್ಣೀರಾದ್ರು. ಬೆನ್ನುಮೂಳೆ ಮುರಿತಕ್ಕೊಳಗಾದವರ ಪೈಕಿ ಬಹುತೇಕ ಮಂದಿ ಯುವಕರೇ ಆಗಿದ್ದಾರೆ. ನಡೆಯಲು ಸಾಧ್ಯವಾಗದೆ ವೀಲ್ ಚೇರ್ ಮೂಲಕವೇ ತೆರಳುವಂತಹ ಈ ನರಕಯಾತನೆಯನ್ನ ಕಂಡು ಕಣ್ಣೀರು ಹಾಕಿದಂತಹ ಶಾಸಕ ಅಶೋಕ್ ಕುಮಾರ್ ರೈ ಅವರು, ಧೈರ್ಯ ಕಳೆದುಕೊಳ್ಬೇಡಿ, ಖಂಡಿತವಾಗಿಯೂ ಸರ್ಕಾರ ನಿಮ್ಮ ಜೊತೆ ಇದ್ದೇ ಇದೆ ಎಂದು ಭರವಸೆಯನ್ನ ನೀಡಿದ್ರು. ಮಂಗಳೂರಿಗೆ ಬಂದಿರುವ ಎಲ್ಲಾ ರೋಗಿಗಳಿಗೂ ವಾಸ್ತವ್ಯದ ವ್ಯವಸ್ಥೆಯನ್ನ ಶಾಸಕರೇ ಮಾಡಿಕೊಟ್ಟಿದ್ರು.